ಸರ್ ನಮಸ್ತೆ ಸರ್. ಸರ್ ನನ್ನ ಹೆಸರು ಮಹಾದೇವ್ ಆರ್ಕೆ ಅಂತ. ಈಗ ನಾವು ಭೂಮಿಪುತ್ರ ಅಗ್ರಿಕೇರ್ ಕುಬೋಟ ಟ್ರಾಕ್ಟರ್ ಶೋರೂಮ್ ಸರ್. ಇದು ಮಂಡ್ಯ, ನಮ್ಮದು ರಾಮನಗರ ಮಂಡ್ಯ ಎರಡು ಕಡೆನೂ ಬ್ರಾಂಚ್ ಇದೆ ಸರ್. ನಾವು ಕುಬೋಟ ಟ್ರಾಕ್ಟರ್ ಶೋರೂಮ್ನ 2019 ಮಾಡ್ತಾ ಇದ್ದೀವಿ. ಇಲ್ಲಿಂದ ಇಲ್ಲಿ ತನಕ ಒಂದು 300 ಗಾಡಿಗಳನ್ನ ಸೇಲ್ ಮಾಡಿದ್ವಿ ಸರ್, ಇಲ್ಲಿ ಮಂಡ್ಯದ ಮತ್ತು ರಾಮನಗರದಿಂದ ಸರ್. ಎಸ್ ಸರ್, ಎರಡು ಬ್ರಾಂಚು ಇದೆ ಸರ್ ನಮ್ಮದು. ಸರ್ ನಮ್ಮಲ್ಲಿ ಮಿನಿ ಟ್ರಾಕ್ಟರ್ಸ್ ಬರುತ್ತೆ ಸರ್. ನಾವು 21 HP ನಮಗೆ 50 HP ತನಕನೂ ಬರುತ್ತೆ ಸರ್ ಟ್ರಾಕ್ಟರ್ಗಳು. 21 ಬರುತ್ತೆ, 24 ಬರುತ್ತೆ, 27 ಬರುತ್ತೆ, ಅದನ್ನ ಬಿಟ್ಟರೆ 34 HP ಬರುತ್ತೆ, 45 HP ಬರುತ್ತೆ, 55 HP ಬರುತ್ತೆ ಸರ್, 50 HP ಗಾಡಿ ಬರುತ್ತೆ. ಸರ್ ನಾವು ಇವತ್ತು ಕುಬೋಟೋ B274 1S 27 HP ಗಾಡಿ ಬಗ್ಗೆ ಹೇಳ್ತಾ ಇದ್ದೀವಿ ಸರ್. ಇವತ್ತು ಮಿನಿ ಸೆಗ್ಮೆಂಟ್ಗಳಲ್ಲೇ ನಮ್ಮಲ್ಲಿ 21 HP, 24 HP ಮತ್ತು 27 HP ಅಂತ ಮೂರು ಮಾಡಲ್ ಗಾಡಿ ಬರುತ್ತೆ ಸರ್. ಅದರಲ್ಲಿ ನಮ್ಮ ಲೇಯೆಸ್ಟ್ ಮೂವಿಂಗ್ ಇರೋದು 27 ಚೆನ್ನಾಗಿದೆ ಸರ್. 27 ಈ ಬೇರೆ ಗಾಡಿಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ಇದು ಕುಬೋಟೋ ಬಂದು ಸರ್ ಜಾಪನೀಸ್ ಟೆಕ್ನಾಲಜಿ ಸರ್, ಜಪಾನ್ ಟೆಕ್ನಾಲಜಿ ಇರುತ್ತೆ. ಕ್ವಾಲಿಟಿ ಫೀಚರ್ಸ್ ಟೆಕ್ನಾಲಜಿ ಎಲ್ಲ ನಿಮ್ಗೆ ಏನಾದರೂ ತುಂಬ ಫಾರ್ವರ್ಡ್ ಇರುತ್ತೆ ಸರ್. ಬೇರೆ ಟ್ರಾಕ್ಟರ್ಗಳಿಗೆ ನೀವು ಕಂಪೇರ್ ಮಾಡಿಕೊಂಡ್ರೆ ಇದು ಯಾವ ಥರ ಇರುತ್ತೆ ಅಂದರೆ ಸರ್, ಬೇರೆ ಗಾಡಿಗಳು ಕಂಪೇರ್ ಮಾಡಿಕೊಂಡ್ರೆ ಕೂತ್ಕೊಳ್ಳೋಕ್ಕೆಲ್ಲ ತುಂಬ ಕಂಫರ್ಟಬಲ್ ಆಗಿರುತ್ತೆ ಸರ್. ಇದು ಇಷ್ಟು ಫ್ಲಾಟ್ ಡೆಕ್ ನಿಮ್ಗೆ ಯಾವ ಗಾಡಿಗಳಲ್ಲೂ ಕೂಡ ಇರಲ್ಲ ಸರ್ ಈ ಥರ ಫ್ಲಾಟ್ ಡೆಕ್. ಮತ್ತು ಕೂತ್ಕೊಳ್ಳೋಕ್ಕೆಲ್ಲ ತುಂಬ ಕಂಫರ್ಟಬಲ್ ಆಗಿರ್ತದೆ. ನೀವು ಈಗ ಕಾಲು ಉದ್ದಾಗಿರೋರು, ಈಗ ತುಂಡಾಗಿರೋರು, ನೀವು ಸೀಟ್ ಅಡ್ಜಸ್ಟ್ ಮಾಡ್ಕೊಂಡು ಆರಾಮಾಗಿ ಕೂತ್ಕೋಬೋದು ಸರ್. ಇದರಲ್ಲಿ ಸೀಟ್ ಅಡ್ಜಸ್ಟ್ಮೆಂಟ್ ಕೂಡ ಇರುತ್ತೆ. ಮತ್ತು ಯಾವ ಟ್ರಾಕ್ಟರ್ಗಳಲ್ಲೂ ಈ ಥರ ಚಾರ್ಸಿ ಬರಲ್ಲ ಸರ್. ನಮ್ಮದಲ್ಲಿ ಏನಾಗುತ್ತೆ, ಚಾರ್ಸಿ ಮೌಂಟೆಡ್ ಇಂಜಿನ್ ಬರುತ್ತೆ ಸರ್. ಚಾರ್ಸಿ ಮೌಂಟೆಡ್ ಇಂಜಿನ್ ಬರುತ್ತೆ. ಮತ್ತು ನಮ್ದು ಏನಾಗುತ್ತೆ ಸರ್, 3-ಸಿಲಿಂಡ್ರ್ ಇಂಜಿನ್ ಬರುತ್ತೆ ಸರ್. 3-ಸಿಲಿಂಡ್ರ್ ಇಂಜಿನ್ ಬರುತ್ತೆ. 1124 CC ಬರುತ್ತೆ ಸರ್ ಇದು. ಮತ್ತು ಇದೇನಾಗುತ್ತೆ ಅಂದರೆ ಸರ್, ಇದು 5 ಇಯರ್ಸ್ ವಾರಂಟಿ ಬರುತ್ತೆ ಸರ್. ಇಂಜಿನ್ನು, ಗೇರ್ ಬಾಕ್ಸು, ಹೈಡ್ರಾಲಿಕ್ಸು 5 ಇಯರ್ಸ್ ವಾರಂಟಿ ಬರುತ್ತೆ, ಅಥವಾ 5000 hours ವಾರಂಟಿ ಬರುತ್ತೆ. ಈ ಬೇರೆ ಗಾಡಿಗಳಲ್ಲಿ ಏನಾಗುತ್ತೆ, ಡೀಸೆಲ್ ಗೀಜೆಲ್ ಖಾಲಿ ಆಗೋರು ನೀವೇನು ಮಾಡ್ತೀರ, ಏರ್ ಔಟ್ ಮಾಡೋಕ್ಕೆ ಕಿಕ್ಕರ್ ಹೊಡಿತೀರ ಸರ್. ಇದರಲ್ಲಿ ಏರ್ ಔಟ್ ಮಾಡೋಕ್ಕೆ ಕಿಕ್ಕರ್ ಏನೂ ಬರಲ್ಲ ಸರ್. ಆಟೋಮೆಟಿಕ್ ನೀವು ಡೀಸೆಲ್ ರೀಫಿಲ್ ಮಾಡಿ ಸೆಲ್ಫ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ ಸರ್. ಮತ್ತು ಏನಾಗುತ್ತೆ ಅಂದರೆ ಸರ್, ಸ್ಪೆಷಲ್ ಫೀಚರ್ ಅಂದರೆ ಒಂದು ರೋಟಾವೇಟರ್ ಸ್ಪೀಡ್ ಬರುತ್ತೆ ಸರ್. ಇದು ಮಲ್ಟಿ ಸ್ಪೀಡ್ ಆಪ್ಷನ್ ಬರುತ್ತೆ ಸರ್. ಇದು ಏನಾಗುತ್ತೆ, 1 ನಿಮಿಷಕ್ಕೆ 540 ಸಲನ ತಿರುಗುತ್ತೆ, 1 ನಿಮಿಷಕ್ಕೆ 750 ಸಲನ ತಿರುಗುತ್ತೆ ಸರ್. ನಿಮ್ಗೆ ಯಾವ ಥರ ವರ್ಕ್ ಬೇಕೋ ಆ ಥರ ಆಗುತ್ತೆ ಸರ್. ಮತ್ತು ಎಕ್ಸ್ಟ್ರಾ ಗೇರ್ ಬಂದು ನಿಮಗೆ ಲೋ, ಮೀಡಿಯಂ, ಹೈ, 3 ಗೇರ್ ಬರುತ್ತೆ ಸರ್. ಅಂದರೆ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ನೀವು ಉಳುಮೆ ಮಾಡೋದ್ರಲ್ಲಿ 2 ಥರ ಇರ್ತದೆ ಸರ್. ಒಂದು ತೆಕ್ಲು ಭೂಮಿ ಆಪ್ರೇಟ್ ಮಾಡ್ತೀರ, ಇನ್ನೊಂದು ಏನಾಗುತ್ತೆ ಉತ್ತರ ಭೂಮಿನ ನೀವು ಆಪ್ರೇಟ್ ಮಾಡ್ತೀರ ಸರ್. ಈ ತೆಕ್ಲು ಭೂಮಿನ ನೀವು ಲೋ ಗೇರಲ್ಲಿ ಆಪ್ರೇಟ್ ಮಾಡಿ, ಉತ್ತರ ಭೂಮಿನ ನೀವು ಮೀಡಿಯಂ ಗೇರಲ್ಲಿ ಕೆಲಸ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಗಾಡಿ ಸ್ಪೀಡಾಗಿ ವರ್ಕ್ ಆಗುತ್ತೆ, ಡೀಸೆಲ್ ಕೂಡ ನಿಮಗೆ ಸೇವ್ ಆಗುತ್ತೆ ಸರ್. ಆ ಥರ ಬರುತ್ತೆ. ಮತ್ತು ಈ ಪವರ್ ಸ್ಟೇರಿಂಗ್ ಬರುತ್ತೆ ಸರ್. ಇದು ಕಾರ್ಗಳಿಗೆ ಬರುತ್ತಲ್ಲ ಆ ಥರ ಪವರ್ ಸ್ಟೇರಿಂಗ್ ಬರುತ್ತೆ. ಇದು ಯಾವ ಥರ ಏನಂದರೆ, ಬೇರೆ ಗಾಡಿಗಳೆಲ್ಲ ಪವರ್ ಸ್ಟೇರಿಂಗ್ ಏನಾಗುತ್ತೆ ಅಂದರೆ ನಿಮಗೆ ಜಾಕ್ ಬರುತ್ತೆ ಸರ್. ನಮ್ಮದ್ರಲ್ಲಿ ಏನಾಗುತ್ತೆ, ನಿಮಗೆ ಪವರ್ ಸ್ಟೇರಿಂಗ್ದು ಜಾಕ್ ಬರಲ್ಲ ಸರ್. ಸರ್ ಜಾಕ್ ಬರೋಲ್ಲ ನಮ್ಮಲ್ಲಿ, ಜಾಕ್ ಬರೋದೇ ಇಲ್ಲ. ಇದರಿಂದ ಏನಾಗುತ್ತೆ ಅಂತೇಳಿದ್ರೆ, ಈ ಬೇರೆ ಗಾಡಿಗಳಲ್ಲಿ ಜಾಕ್ ಇರೋದ್ರಿಂದ ಪೈಪ್ ಹೈಡ್ರಾಲಿಕ್ ಪೈಪ್ ಕನೆಕ್ಟ್ ಕೊಟ್ಟಿರ್ತಾರಲ್ಲ, ಅದೆಲ್ಲ ಕಟ್ಟಾಗೋ ಚಾನ್ಸಸ್ ಇರ್ತದೆ. ಅಕಸ್ಮಾತ್ ಅದೇನಾದ್ರು ಸೀಲ್ ಹೋದ್ರೆ ನೀವು ಅದು ಹಾಕ್ಸ್ಕೊಳ್ಳೋಕೆ ಒಂದು 700-800 ರೂಪಾಯಿ ಖರ್ಚು ಆಗ್ತಾ ಇರ್ತದೆ. ನಮ್ಮಲ್ಲಿ ಆ ಜಾಕ್ ಬರಲ್ಲ ಸರ್, ಜಾಕ್ ಸಿಸ್ಟಮ್ ಬರಲ್ಲ ಸರ್. ಸರ್ ಇದೇನಾಗುತ್ತೆ ಅಂದರೆ, ಡೀಸೆಲ್ ಕೆಪಾಸಿಟಿ ಬಂದಿದ್ದು 23 ಲೀಟರ್ಸ್ ಬರುತ್ತೆ ಸರ್. ಡೀಸೆಲ್ ಕೆಪಾಸಿಟಿ ಫುಲ್ ಟ್ಯಾಂಕ್ ಡೀಸೆಲ್ ಕೆಪಾಸಿಟಿ ಬಂದು 23 ಲೀಟರ್ಸ್ ಬರುತ್ತೆ ಇದು. ಮತ್ತು ಏನಾಗುತ್ತೆ ಅಂದರೆ ಸರ್, ಇದು 3 ಗೇರ್ಸ್ ಬರುತ್ತೆ ಸರ್. 3 ಗೇರ್ಸ್ ಪ್ಲಸ್ ಒಂದು ರಿವರ್ಸ್ ಬರುತ್ತೆ. ಇದೇನಾಗುತ್ತೆ ಅಂತ ಹೇಳಿದ್ರೆ, 9 ಫಾರ್ವರ್ಡ್ ಮತ್ತು 3 ರಿವರ್ಸ್ ಗೇರ್ ಬರುತ್ತೆ ಸರ್. 9 ಫಾರ್ವರ್ಡ್ ಮತ್ತು 3 ರಿವರ್ಸ್ ಗೇರ್ ಬರುತ್ತೆ. ಲೋ, ಮೀಡಿಯಂ, ಹೈ ಇದೆಯಲ್ಲ, 9 ಫಾರ್ವರ್ಡ್ ಮತ್ತು 3 ರಿವರ್ಸ್ ಗೇರ್ ಬರುತ್ತೆ ಸರ್. ಹಾಂ ಹೌದು ಸರ್. ಮತ್ತು ಇದೇನಾಗುತ್ತೆ ಅಂದರೆ ಸರ್, 4-ವೀಲ್ ಡ್ರೈವ್ ಗೇರ್ ಸರ್. ಇದು ನಿಮಗೆ ಗಾಡಿ ಬಂದು 4x4 ಇರುತ್ತೆ. ಇದು 4-ವೀಲ್ ಡ್ರೈವ್ ಆಪ್ಷನ್ ಬರುತ್ತೆ ಸರ್. ಇದು ನೀವು 4-ವೀಲ್ ಡ್ರೈವ್ ಬೇಕಾದ್ರೆ ಆನ್ ಮಾಡ್ಕೋಬೋದು, 4-ವೀಲ್ ಡ್ರೈವ್ ಬೇಕಾದ್ರೆ ಆಫ್ ಮಾಡ್ಕೋಬೋದು ಸರ್. ಇದು ಆಪ್ಷನ್ ಇರುತ್ತೆ. ಇದು ನೋಡಿ, ಇಲ್ಲಿ ಫಿಗರ್ ಕಟ್ ಆಗಿದೆ ಮತ್ತು ಜಾಯಿಂಟ್ ಆಗಿದೆ, ಇದು ಇದು ಬರುತ್ತೆ. ಮತ್ತು ಸರ್, ಇದು ಹೈಡ್ರಾಲಿಕ್ ಲಿವರ್ ಸರ್. ಇದೇನಾಗುತ್ತೆ ಅಂತ ಹೇಳಿದ್ರೆ, ಈಗ ನೀವು ಮನೆಯಿಂದ ಜಮೀನಿಗೆ ಒಂದು 2-3 ಕಿಲೋಮೀಟರ್ ಆಗುತ್ತೆ ಅಂದ್ಕೊಳ್ಳಿ, ನೀವು ರೋಟಾವೇಟ್ರ್ನಲ್ಲಿ ಏನು ಇಂಪ್ಲಿಮೆಂಟ್ ಹಾಕೊಂಡು ಲಿಫ್ಟ್ ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇರ್ತಾರಲ್ಲ, ಈ ಹೈಡ್ರಾಲಿಕ್ ಇಂಪ್ಲಿಮೆಂಟ್ನ ಲಿಫ್ಟ್ ಮಾಡಿ ಇದನ್ನು ಲಾಕ್ ಮಾಡಿಬಿಟ್ರೆ ನಿಮ್ಗೆ ಹೈಡ್ರಾಲಿಕ್ ಕೆಳಗಡೆ ಇಳಿಯಲ್ಲ ಸರ್, ವರ್ಕ್ ಆಗಲ್ಲ. ಏನಾಗುತ್ತೆ, ಬೇರೆ ಯಾರು ಬಂದಿರ್ತಾರೆ, ಈಗ ಕಾಲ್ಗೆ ಇಟ್ಟು ಏನಾರು ಡ್ಯಾಮೇಜ್, ಯಾರೋ ಮಿಸ್ ಆಗಿ ಆಪ್ರೇಟ್ ಮಾಡಿದ್ರೆ ಕೆಳಗಡೆ ಇಳಿಬಿಡುತ್ತೆ. ನೀವು ಸೇಫ್ಟಿ ಸರ್, ಅದು ಏನಾಗುತ್ತೆ, ಯಾರೋ ಡ್ರೈವರ್ ಸೇಫ್ಟಿನೂ ಇರ್ತದೆ, ನಿಮಗೆ ಬೇರೆ ಯಾರು ಆಪ್ರೇಟ್ ಮಾಡಿದ್ರು ತೊಂದರೆ ಇರಲ್ಲ ಸರ್. ಅದು ಸರ್, ಇದು ಇದು ಜಂಪಿಂಗ್ ಪೆಡಲ್ ಅಂತ ಬರುತ್ತೆ ಸರ್. ಇದು ಸಸ್ಪೆನ್ಸ್ ಅಂತ ಹೇಳ್ತಾರೆ ಇದನ್ನು. ಇದೇನಾಗುತ್ತೆ ಅಂತ ಹೇಳಿದ್ರೆ, ಈಗ ಗಾಡಿ ಎಲ್ಲರಿಗೂ ಊದ್ಕೊಬಿಡುತ್ತೆ ಅಂದ್ಕೊಳ್ಳಿ ಸರ್. ಟ್ರ್ಯಾಕ್ಟರ್ಲ್ಲಿ ಒಂದು ಟೈರ್ಗೆ ಮಾತ್ರ ಪವರ್ ಇರುತ್ತೆ ಸರ್. ಈಗ ಏನಾಗುತ್ತೆ, ಯಾವ್ದಾರು ಟೈರ್ ಊದ್ಕೊಬಿಡ್ತದೆ, ಅದನ್ನು ನಾವು ಪ್ರೆಸ್ ಮಾಡಿದ್ರೆ ಏನಾಗುತ್ತೆ, 2 ಟೈರ್ ಕೂಡ ಲಾಕ್ ಆಗುತ್ತೆ. 2 ಟೈರ್ಗೂ ಪವರ್ ಬಂದು ಗಾಡಿ ಮುಂದೆ ಬರುತ್ತೆ ಸರ್. ಇದನ್ನು ಯೂಸ್ ಮಾಡಬೇಕಾದ್ರೆ ಗಾಡಿ ಯಾವ ಥರ ಬಂದರೆ ಸ್ಟೇರಿಂಗ್ ಸ್ಟ್ರೇಟ್ ಆಗಿರಬೇಕು, ಮುಂದೆ ಜಾಗ ಇರಬೇಕು, ಅದನ್ನು ಪ್ರಾಪರಾಗಿ ನಾವು ಯೂಸ್ ಮಾಡಬೇಕಾಗುತ್ತೆ ಸರ್. ಅದ್ರ ಬಗ್ಗೆ ತಿಳ್ಕೊಂಡು ನಾವು ಯೂಸ್ ಮಾಡಬೇಕಾಗಿತ್ತು. ಸರ್, ಇದು ಬ್ರೇಕ್ ಅಂದರೆ ಯಾವ ಥರ ಅಂದರೆ, ಡಬಲ್ ಬ್ರೇಕ್ ಬರುತ್ತೆ ಸರ್. ಇದು ಯಾವ ಥರ ಅಂತೇಳಿದ್ರೆ, ಈಗ ನಾವು ಟ್ರ್ಯಾಕ್ಟರ್ಗಳಲ್ಲಿ ಏನಾಗುತ್ತೆ ಅಂದರೆ ಸಿಂಗಲ್ ಬ್ರೇಕ್ ಮಾಡ್ತೀವಿ ಸರ್, ಯಾಕಂದರೆ ಟರ್ನಿಂಗ್ ರೇಟ್ಸ್ ತುಂಬ ಕಡಿಮೆ ಸಿಗಬೇಕಲ್ಲ. ಈ ಕ್ಲಚ್ ಬಂದು ನಿಮಗೆ ಲೆಫ್ಟ್ ಸೈಡ್ ಬರುತ್ತೆ ಸರ್, ಈ ಬ್ರೇಕ್ ಬಂದು ನಿಮಗೆ ರೈಟ್ ಸೈಡ್ ಬರುತ್ತೆ ಸರ್. ರೈಟ್ ಸೈಡ್ ಬರುತ್ತೆ. ಈಗ ನಾವು ರೈಟ್ ಸೈಡ್ ಟರ್ನ್ ಮಾಡಬೇಕಂದ್ರೆ ಈ ಬ್ರೇಕ್ನ ಪ್ರೆಸ್ ಮಾಡ್ಕೊಂಡ್ರೆ ಏನಾಗುತ್ತೆ, ಈ ಟೈರ್ ಇಲ್ಲೇ ಇರ್ತದೆ, ಗಾಡಿಂಗ್ ಟರ್ನ್ ಆಗುತ್ತೆ ಸರ್. ನಿಮಗೆ ಶಾರ್ಟ್ ಟರ್ನಿಂಗ್ ರೇಡಿಯಸ್ ಬರುತ್ತೆ ಸರ್. ಈ ಕುಬೋಟೋ ಬಂದು ನಿಮಗೆ ಶಾರ್ಟ್ ಟರ್ನಿಂಗ್ ರೇಡಿಯಸ್ ಬರುತ್ತೆ. 2.1 meter ನಿಮಗೆ ಗಾಡಿ ಕಟ್ ಆಗುತ್ತೆ ಸರ್. ತುಂಬ ಲೈಟ್ ವೈಟ್ ಬರುತ್ತೆ ಸರ್. ಇದೇನಾಗುತ್ತೆ ಅಂದರೆ ನಿಮಗೆ 650 kgs ಬರುತ್ತೆ ಸರ್. ಯಾಕೆಂದರೆ ನಾವು ಮಿನಿ ಟ್ರಾಕ್ಟರ್ಗಳನ್ನು ಆಲ್ಮೋಸ್ಟ್ ಯೂಸ್ ಮಾಡೋದಲ್ಲ, ನಾವು ಏನು ಮಾಡ್ತೀವಿ ಅಂದರೆ ತೋಟಗಾರಿಕೆ ಬೆಳೆಗಳಿಗೆ ಯೂಸ್ ಮಾಡ್ತೀವಿ, ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ. ಅದೇನಾಗುತ್ತೆ ಅಂತ ಹೇಳಿದ್ರೆ, ಈಗ
ಆ ಥರ ಇರುತ್ತೆ ಸರ್. ಈ ಶಾರ್ಟ್ ಟರ್ನಿಂಗ್ ರೇಡಿಯಸ್ಗೆ ಏನಾಗುತ್ತೆ ಅಂದರೆ ಸರ್, ಇದು ಬೆವಿಲ್ ಗೇರ್ ಸಿಸ್ಟಮ್ ಬರುತ್ತೆ ಸರ್. ಇದು ಬೆವಿಲ್ ಗೇರ್ ಸಿಸ್ಟಮ್ ಬರುತ್ತೆ, ಯಾವ ಟ್ರ್ಯಾಕ್ಟರ್ ಇದರಲ್ಲೂ ಬೆವಿಲ್ ಗೇರ್ ಬರಲ್ಲ ಸರ್, ಬಟ್ ಕುಬೋಟದಲ್ಲಿ ಬೆವಿಲ್ ಗೇರ್ ಬರುತ್ತೆ. ಇದೇನಾಗುತ್ತೆ, ಗಾಡಿ ತುಂಬ ಕಡಿಮೆ ಜಾಗದಲ್ಲಿ ಗಾಡಿ ಕಟ್ ಆಗುತ್ತೆ ಸರ್. ಕುಬೋಟದಲ್ಲಿ ಮಾತ್ರ ಬರೋದು ಸರ್, ಇನ್ನು ಯಾವ ಗಾಡಿಗಳಲ್ಲೂ ಬರಲ್ಲ ಸರ್ ಇದು. ಸರ್ ಇದು ಯಾವ ಥರ ಇರ್ತದೆ ಅಂತ ಹೇಳಿದ್ರೆ, ಈಗ ಸ್ಟಾರ್ಟಿಂಗ್ ಸಿಸ್ಟಮ್ ಬರುತ್ತೆ ಸರ್. ಈಗ ಗಾಡಿ ನಾವು ಸ್ಟಾರ್ಟ್ ಮಾಡಬೇಕು, ಏನಾಗುತ್ತೆ ಅಂದರೆ ಈಗ ಮನೆಗಳಲ್ಲಿ ಚಿಕ್ಕ ಮಕ್ಕಳು ಇರ್ತಾರೆ, ಈಗೇನಾಗುತ್ತೆ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಗಾಡಿ ಮೂವಿಂಗ್ ಮಾಡೋ ಆಪ್ಷನ್ ಇರ್ತದೆ. ಬಟ್ ಇದೇನಾಗುತ್ತೆ ಅಂತ ಹೇಳಿದ್ರೆ ಸರ್, ಸೇಫ್ಟಿ ಪರ್ಪಸ್ ಏನಾಗುತ್ತೆ ಅಂದರೆ, ಈ ಗಾಡಿ ಸ್ಟಾರ್ಟ್ ಆಗೋಕ್ಕೂ ಸ್ವಲ್ಪ ಕಂಡೀಷನ್ಸ್ ಇದೆ ಸರ್. ಇದು ಏನಾಗುತ್ತೆ ಅಂದರೆ ಸರ್, ಇದು ಎಕ್ಸ್ಟ್ರಾ ಮೇನ್ ಗೇರ್ ಇದೆಯಲ್ಲ, ಮೇನ್ ಗೇರ್ ನ್ಯೂಟ್ರಲ್ ಆದರೂ ಕೂಡ ಗಾಡಿ ಸ್ಟಾರ್ಟ್ ಆಗಲ್ಲ ಸರ್. ಈಗೆಲ್ಲ ನ್ಯೂಟ್ರಲ್ ಇದೆ, ಬಟ್ ಇದರಲ್ಲೂ ಗಾಡಿ ಸ್ಟಾರ್ಟ್ ಆಗಲ್ಲ ಸರ್ ನಿಮಗೆ. ಇದೇನಾಗುತ್ತೆ ಅಂದರೆ ಇದು ನ್ಯೂಟ್ರಲ್ ಪಾಯಿಂಟ್ ಬರುತ್ತೆ ಸರ್, ಒಂದು ಸೆಂಟ್ರ್ ಪಾಯಿಂಟ್ ಬರುತ್ತೆ ನೋಡಿ ಸರ್, ಈ ಥರ ಇದೆಯಲ್ಲ. ಈ ಸೆಂಟ್ರ್ ಪಾಯಿಂಟ್ಗೆ ಬಂದರೆ ಮಾತ್ರ ನಿಮಗೆ ಗಾಡಿ ಸ್ಟಾರ್ಟ್ ಆಗುತ್ತೆ ಸರ್. ಈ ಥರ ಆಗುತ್ತೆ. ಇನ್ನು ನೀವು ಸ್ವಲ್ಪ ಈ ಕಡೆ ಬಂದರೂ ಗಾಡಿ ಸ್ಟಾರ್ಟ್ ಆಗಲ್ಲ ಸರ್. ಇದೇನಾಗುತ್ತೆ, ಇಲ್ಲಿ ಸೆಂಟ್ರಿಗಿದ್ರೆ ಮಾತ್ರ ನಿಮಗೆ ಗಾಡಿ ಸ್ಟಾರ್ಟ್ ಆಗುತ್ತೆ ಸರ್. ಮಾತ್ರ ಸ್ಟಾರ್ಟ್ ಮಾಡೋಕ್ಕಾಗತ್ತೆ ಸರ್, ಬೇರೆಯವ್ರು ಗಾಡಿ ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಸರ್. ಈಗ ಮನೇಲಿ ಮಕ್ಳು ಇರ್ತಾರೆ, ಇಲ್ಲ ಬೇರೆ ಎಲ್ಲರೂ ಗಾಡಿ ನಿಲ್ಸಿರ್ತಾರೆ, ಎತ್ಕೊಂಡು ಹೋಗೋದು ಈ ಥರ ಇರ್ತದಲ್ಲ ಸರ್, ಆ ಥರ ಇಲ್ಲ ಇರೋದಿಲ್ಲ. ಮತ್ತು ರೋಟಾವೇಟ್ರ್ ಗೇರ್ ಇದೆಯಲ್ಲ, ಈ ರೋಟಾವೇಟ್ರ್ ಗೇರ್ ಕೂಡ ನಿಮಗೆ ನ್ಯೂಟ್ರಲ್ಲಿದ್ದರೆ ಮಾತ್ರ ಗಾಡಿ ಸ್ಟಾರ್ಟ್ ಆಗುತ್ತೆ ಸರ್, ಇಲ್ಲ ಅಂದರೆ ಗಾಡಿ ಸ್ಟಾರ್ಟ್ ಆಗಲ್ಲ ಸರ್. ಮತ್ತು ನಮ್ದ್ರಲ್ಲೆಲ್ಲ ಇನ್ನೇನಾಗುತ್ತೆ ಅಂದರೆ ಸರ್, ಕೆ ಎಲ್ ಆನ್ ಆ್ಯಂಡ್ ಆಫ್ ಬರುತ್ತೆ ಸರ್ ನಮ್ಮದು. ನಿಮ್ಗೇನಾಗುತ್ತೆ, ಕೆ ಎಲ್ ಗಾಡಿ ಆನು ಆಫು ಬರುತ್ತೆ. ನಿಮ್ಗೇನಾಗುತ್ತೆ ಅಂತ ಹೇಳಿದ್ರೆ, ಈಗ ಬೇರೆ ಗಾಡಿಗಳಲ್ಲಿ ನಿಮ್ಗೆ ಆಫಿಂಗ್ ಕೇಬಲ್ ಬರುತ್ತೆ ಸರ್. ಈಗ ಏನು ಮಾಡ್ತಾರೆ, ಆಫಿಂಗ್ ಕೇಬಲ್ ಎಳೆದು ಗಾಡಿ ಏನು ಆಫ್ ಆಯಿತು ಅಂದ ಕೇಬಲ್ ಬಿಟ್ಟಾಗ ಏನಾಗುತ್ತೆ, ಗಾಡಿ ಮೂವ್ ಆಗೋ ಚಾನ್ಸಸ್ ಇರ್ತದೆ. ಈಗ ಮುಂದೆ ಇದ್ದವ್ರಿಗೆ ಗುದ್ದೋದು ಇಲ್ಲಾಂದ್ರೆ ಗಾಡಿನ ಹೋಗಿ ಮರ ಕುಡಿಯೋದು ಈ ಥರ ಚಾನ್ಸಸ್ ಇರುತ್ತೆ. ನಮ್ದೆಲ್ಲ ಏನಾಗುತ್ತೆ, ನಿಮಗೆ ಕೀ ಎಲ್ ಆಪ್ಷನ್ ಇರ್ತದೆ ಸರ್. ಇದು ಸೊಲ್ನಾಟ್ ಸಿಸ್ಟಮ್ ಬರುತ್ತೆ, ನಿಮಗೆ ಕೀ ಎಲ್ ಆನ್ ಆಫ್ ಆಗುತ್ತೆ ಸರ್ ಗಾಡಿ. ಸರ್ ಇದು ನಿಮ್ಗೆ ಅವರ್ಸ್ ಮೀಟರ್ ಬರುತ್ತೆ ಸರ್, ಅಂದರೆ ನೀವು ಬೇರೆ ಕಾರ್ಗಳಲ್ಲಿ ಏನೋ ಕಿಲೋಮೀಟರ್ ಬರುತ್ತೆ, ಇದೇನಾಗುತ್ತೆ ನಿಮ್ಗೆ ಅವರ್ಸ್ ಮೀಟರ್ ಬರುತ್ತೆ ಸರ್. ಟ್ರ್ಯಾಕ್ಟರ್ಲ್ಲಿ ಎಷ್ಟು ಗಂಟೆ ವರ್ಕ್ ಮಾಡ್ತೋ ಹಂಗೆ ಇದು ವರ್ಕ್ ಮೀಟರ್ ಬರುತ್ತೆ. ಇದು ಡೀಸೆಲ್ ಮೀಟರ್ ಬರುತ್ತೆ ಸರ್, ಈ ಫುಲ್ ಟ್ಯಾಂಕ್ ಇದೆ, ಆಫ್ ಟ್ಯಾಂಕ್ ಇದೆ, ಎಷ್ಟು ಅಂತ ಗೊತ್ತಾಗುತ್ತೆ ಸರ್. ಮತ್ತು ಇದು ಹೀಟ್ ಸರ್, ಟೆಂಪರೇಚರ್ ಎಷ್ಟು ಟೆಂಪರೇಚರ್ ಇದೆ ಅಂತಲೂ ಗೊತ್ತಾಗುತ್ತೆ ಸರ್ ನಿಮ್ಮ ಪಕ್ಕದ್ದು. ಹೌದು ಸರ್, ಇದಿದೆ ನೋಡಿ ಸರ್, ಇದೆ ಸರ್. ಇದು ನಿಮ್ಗೆ ಇಂಡಿಕೇಟರ್ಸ್ ಬರುತ್ತೆ ಸರ್, ಇದು ಇದು ಮೇ ಲೈಟ್ ಬರುತ್ತೆ, ಹೆಡ್ ಲೈಟ್ ಬರುತ್ತೆ, ಇದು ಪಾರ್ಕಿಂಗ್ ಲೈಟ್ ಬರುತ್ತೆ ಸರ್, ಇದು ಮತ್ತು ನಿಮಗೆ ಇಂಡಿಕೇಟರ್ ಬರುತ್ತೆ ಸರ್. ಇದು ಇಂಡಿಕೇಟರ್ ಬರುತ್ತೆ, ಎಲ್ಲ ಕಾರ್ ಸಿಸ್ಟಮ್ ಬರುತ್ತೆ. ಏನಾಗುತ್ತೆ ಅಂತ ಹೇಳಿದ್ರೆ ಸರ್, ಈಗ ಕ್ಲಚ್ ಬರುತ್ತಲ್ಲ, ಇದು ಕ್ಲಚ್ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ಸರ್, ಈಗ ನೀವು ಈಗ ಇವತ್ತು ಯೂಸ್ ಮಾಡ್ತೀರಾ, ನೆಕ್ಸ್ಟ್ ಇನ್ನೊಂದು ವೀಕು ಯೂಸ್ ಮಾಡಲ್ಲ ಅಂದಾಗ ಏನು ಮಾಡ್ಬೋದು ಅಂದರೆ, ಲೆವೆಲ್ ಹಂಗೆ ಇಳಿಸ್ಕೊಂಡು ಗಾಡಿಗೆ ಏನು ಮಾಡ್ಬೋದು ಅಂದರೆ ಡೌನಲ್ಲಿ ಇಳಿಸ್ಬಾರ್ದು, ಗಾಡಿ ಹೋಗ್ಬಿಡ್ತದೆ. ಇನ್ನು ಕ್ಲಚ್ ಈ ಥರ ಪ್ಲೇ ಮಾಡಿಬಿಟ್ಟು ಕ್ಲಚ್ನ ಆಯ್ತು ಲಾಕ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಕ್ಲಚ್ ಲೈಫ್ ಬರುತ್ತೆ ಸರ್ ನಿಮಗೆ. ಅಲ್ಲಿ ಕ್ಲಚ್ ಲಾಕ್ ಮಾಡ್ಬೋದು ಸರ್. ಇದು ಏನಾಗುತ್ತೆ, ಪ್ರೆಸರ್ ಪ್ಲೇಟು ಮತ್ತು ಕ್ಲಚ್ ಪ್ಲೇಟ್ ಏನಾಗುತ್ತೆ ಹತ್ತು ಇದಿರುತ್ತೆ ಸರ್, ಕಚ್ಕೊಂಡಿರ್ತದೆ. ಇದೇ ಥರ ಮಾಡಿದ್ರೆ ಏನಾಗುತ್ತೆ, ಕ್ಲಚ್ ಪ್ಲೇಟ್ ಮತ್ತು ಪ್ರೆಸರ್ ಪ್ಲೇಟು ಸ್ವಲ್ಪ ರಿಲೀಫ್ ಆಗುತ್ತೆ, ರೆಸ್ಟ್ ಕಮ್ಮಿ ಆಗುತ್ತೆ, ಲೈಫ್ ಕ್ಲಚ್ ಲೈಫ್ ಜಾಸ್ತಿ ಬರುತ್ತೆ ಸರ್. ಈಗ ಒಂದು ವಾರ ದಿನ ನಾವು ಗಾಡಿ ಓಡಿಸಲ್ಲ ಅಂದಾಗ ಮಾಡ್ಬೋದು ಸರ್. ಈ ಜಸ್ಟ್ ಇದನ್ನು ಆಪ್ರೇಟ್ ಮಾಡಿದ್ರೆ ಆಟೋಮೆಟಿಕ್ ಅದೇ ರಿಲೀಸ್ ಆಗುತ್ತೆ ಸರ್. ಸರ್ ಇದೇನಾಗುತ್ತೆ ಅಂದರೆ, ಹೈಡ್ರಾಲಿಕ್ ಲಿಫ್ಟಿಂಗ್ ಕೆಪಾಸಿಟಿ ಬಂದು ನಿಮಗೆ 750 ಕೆಜಿಸ್ ಬರುತ್ತೆ ಸರ್, 750 ಕೆಜಿ ಬರುತ್ತೆ. ಮತ್ತು ಇಂದ ಪಿ ಟಿ ಒ ತಿರುಗುತ್ತಲ್ಲ ಸ್ಪೀಡ್, ಅದು ಪಿ ಟಿ ಒ ಆರ್ ಪಿ ಎಮ್ ಬಂದು ನಿಮಗೆ ಪರ್ ಮಿನಿಟ್ 540 ಬರುತ್ತೆ, ಮತ್ತು 750 ಬರುತ್ತೆ ಸರ್ ನಿಮಗೆ. ಅದು ಆಪ್ಷನ್ ಬರುತ್ತೆ ಸರ್, 1 ನಿಮಿಷಕ್ಕೆ 240 ಸಲನೂ ತಿರುಗುತ್ತೆ, 1 ನಿಮಿಷಕ್ಕೆ 750 ಸಲನೂ ತಿರುಗುತ್ತೆ ಸರ್. ನಿಮಗೆ ಎರಡು ಆಪ್ಷನ್ ಇರುತ್ತೆ. ಮತ್ತು ನಮ್ಮಲ್ಲಿ ಏನಂದರೆ ಒಂದು ಸ್ಪೆಷಲ್ ಫೀಚರ್ಸ್ ಬರುತ್ತೆ ಸರ್, ಇದು ಸೂಪರ್ ಡ್ರಾಪ್ ಕಂಟ್ರೋಲ್ ಅಂತ. ಇದೇನಾಗುತ್ತೆ ಅಂತ ಹೇಳಿದ್ರೆ, ನಾನು ಲಾಕ್ ಮಾಡಿಕೊಂಡ್ರೆ ಇದು ಲಾಕ್ ಇರುತ್ತೆ ಸರ್. ಇದು ಇದನ್ನು ನಾವು ಆನ್ ಮಾಡಿಕೊಂಡ್ರೆ ಈಗ ನೇಗ್ಲು ಹೊಡಿತಾ ಇರ್ತೀವಿ ಅಂದ್ಕೊಳ್ಳಿ, ನೇಗ್ಲು ಹೊಡಿಬೇಕಾದ್ರೆ ನೇಗ್ಲು ನಿಮ್ಗೆ ಆಟೋಮೆಟಿಕ್ ಸೆನ್ಸ್ ಆಗುತ್ತೆ ಸರ್, ಅದೇ ಎತ್ಕೊಂಡು ಅದೇ ಇಳ್ಕೊಳ್ಳುತ್ತೆ ಸರ್. ಯಾಕಂದರೆ ಇದು ನಿಮ್ಗೆ ಸಸ್ಪೆನ್ಸ್ ಕೊಟ್ಟಿರ್ತಾನೆ ಸರ್ ಇದರಲ್ಲಿ. ಇದೊಂದು ಸ್ಪೆಷಲ್ ಫೀಚರ್ ಇರುತ್ತೆ ಸರ್ ಈ ಟ್ರ್ಯಾಕ್ಟರ್ಗಳಲ್ಲಿ, ಆಗ್ತಾನೆ ಇರ್ತದೆ ಸರ್. ಮತ್ತು ನಿಮ್ಗೆ ಏನಾಗುತ್ತೆ ಅಂದರೆ ಸರ್, ಗಾಡಿ ಅಗಲ ಬಂದು ನಿಮಗೆ 3.4 ಬರುತ್ತೆ ಸರ್, 3.4 ಇಂಚಷ್ಟು ಗಾಡಿ ಅಗಲ ಬರುತ್ತೆ, ನ್ಯಾರೋ ಬರುತ್ತೆ ಸರ್ ನಿಮಗೆ. ಈಗ ನೀವು ಇಂಟರ್ ಕಲ್ಟಿವೇಟ್ ಯೂಸ್ ಮಾಡ್ತೀವಿ ಅಂದರೆ ಆಲ್ಮೋಸ್ಟ್ ಎಲ್ಲ ಈಗ ಅಲ್ಲಿ ಅಡಿಕೆ ಹಿಡ್ಕೆಲ್ಲ 6 ಅಡಿ 7 ಅಡಿಗೆಲ್ಲ ಆಗ್ತಾರೆ ಸರ್. ಈಗ ಶಾರ್ಟ್ ಟರ್ನಿಂಗ್ ರೇಡಿಯಸ್ ಆಗ್ಬೋದು, ಗಿಡ ಟಚ್ ಆಗ್ಬಾರ್ದು, ಗಾಡಿನೂ ಡ್ಯಾಮೇಜ್ ಆಗ್ಬಾರ್ದು. ಆ ಪರ್ಪಸಲ್ಲಿದ್ದಾಗ ನಾವು ಮಿನಿ ಟ್ರ್ಯಾಕ್ಟರ್ ಸೆಗ್ಮೆಂಟಲ್ಲಿ ತುಂಬ ಯೂಸ್ ಆಗುತ್ತೆ ಸರ್. ನಮ್ಮಲ್ಲಿ ಏನಾಗುತ್ತೆ, ನೈಟು ವರ್ಕ್ ಮಾಡ್ತಾರೆ ಸರ್, ಅಕಸ್ಮಾತ್ ನೈಟ್ ವರ್ಕ್ ಮಾಡ್ಬೇಕಾದ್ರೆ ಲೈಟ್ಸ್ ಬರುತ್ತೆ, ನೈಟ್ ವರ್ಕಿಂಗ್ ಲೈಟ್ ಬರುತ್ತೆ. ಮತ್ತು ಟೂಲ್ಸ್ ಬಾಕ್ಸ್ ಕೂಡ ಬರುತ್ತೆ ಸರ್, ಹಿಂದೆನೇ ಟೂಲ್ಸ್ ಬಾಕ್ಸ್ ಬರುತ್ತೆ. ಈ ಗಾಡಿ ಜರ್ನಿ ಹೋಗ್ಬೇಕಾದ್ರೆ ಗಾಡಿ ಹೋಗ್ಬೇಕಾದ್ರೆ ಹಿಂದೆ ಬರೋರು ಕಾಣ್ಬೇಕಂತ ನೋಡಿ ಸರ್, ಪಾರ್ಕಿಂಗ್ ಕೂಡ ಇದು ಮಾಡಿರ್ತಾರೆ ನಿಮಗೆ ಸರ್. ಇದರಲ್ಲಿ ರೋಟೋವೇಟ್ರ್ ಯೂಸ್ ಮಾಡ್ಬೋದು, ಬಲರಾಮ್ ನೇಗ್ಲು, ಕಲ್ಟಿವೇಟ್ರು, ನಿಮಗೆ ಸ್ಪ್ರೇಯರ್ ಯೂಸ್ ಮಾಡ್ತೀವಿ, ಸ್ಪ್ರೇಯರ್ ಯೂಸ್ ಮಾಡ್ಬೋದು, ತರಗೊಡಿತೀವ್ರ ಮಲ್ಚರ್ ಕೂಡ ಯೂಸ್ ಮಾಡ್ಬೋದು, ಶ್ರೆಡ್ಡರ್ ಬರುತ್ತೆ ನೋಡಿ ಸರ್, ಇನ್ನು ಗುದ್ಮೆಟ್ಟ ಪುಡಿ ಮಾಡ್ತೀವಲ್ಲ ಆ ಥರ ಶ್ರೆಡ್ಡರ್ ಬರುತ್ತೆ. ಮತ್ತು ನಿಮಗೆ ಸ್ಲ್ಯಾಶರ್ ಬರುತ್ತೆ, ನೀವು ಪ್ರತಿ ಟ್ರೈಲರು ಟ್ಯಾಂಕರು ಪ್ರತಿಯೊಂದು ಇಂಪ್ಲಿಮೆಂಟ್ನು ಕೂಡ ನೀವು ಇದರಲ್ಲಿ ಯೂಸ್ ಮಾಡ್ಬೋದು ಸರ್. ಯೂಸು ಮಾಡ್ಬೋದು ಸರ್, ಮಾಡ್ಬೋದು. ಈಗ ನೀವು ತೋಟದಿಂದ ಕಾಯಿ ತಂದು ಹಾಕ್ಬೋದು, ಇಲ್ಲಾಂದರೆ ತೋಟಕ್ಕೆ ಯಾವ್ದಾದ್ರು ಗೊಬ್ಬರ ತೊಗೊಂಡು ಹೋಗ್ಬೇಕು, ಟ್ರೈಲರ್ ಯೂಸ್ ಆಗುತ್ತೆ ಸರ್. ಈಗ ನೀವು ತೆಂಗಿನ ತೋಟ ಏನಾದ್ರು ಯೂಸ್ ಮಾಡ್ತಿದ್ರೆ ಗುದ್ಮಟ್ಟೆಲ್ಲ ಶ್ರೆಡ್ಡರ್ಗೆಲ್ಲ ಯೂಸ್ ಮಾಡ್ಬೋದು ಸರ್. ಸರ್ ಟ್ರೈಲರ್ ಹಾಕ್ತೀರ ಅಂತ ಹೇಳಿದ್ರೆ ನಿಮಗೆ 3-4 ಟನ್ಸ್ ಆರಾಮಾಗಿ ಇಳಿತದೆ ಸರ್. 3-4 ಟನ್ಸ್ ಆರಾಮಾಗಿ ಇಳಿತದೆ. ಜಮೀನಿಂದ ತಂದಾಕ್ತೀವಿ ಅಂದರೆ, ಹೊರಗಡೆ ತಂದಾಕ್ತೀವಿ ಅಂದರೆ ನೀವು 2-3 ಟನ್ಸ್ ಆರಾಮಾಗಿ ಲಿಫ್ಟ್ ಮಾಡ್ಬೋದು ಸರ್.
7-10 ಒಂದು ಲೀಟ್ರಿಗೆ 7-10 ಕಿಲೋಮೀಟರ್ ಅಷ್ಟು ಬರುತ್ತೆ ಸರ್. ಸರ್, ನೀವು ಟ್ರಾಕ್ಟರ್ಗಳಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಏನಾದ್ರು ನೋಡೋದಾದ್ರೆ ನೋಡಿ ಸರ್, ಈಗ ಎಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ಇದೆ? 325 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ ಸರ್ ನಿಮ್ಗೆ ಇದು. ನೀವು ಬೇರೆ ಟ್ರಾಕ್ಟರ್ಗಳು ಕಂಪೇರ್ ಮಾಡಿದಾಗ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಬರುತ್ತೆ ಸರ್ ಇದು. ಈಗ ಏನಾಗುತ್ತೆ ಅಂದರೆ ಈ ತೇವರಿಗಳು ಬದುಗಳು ಇರ್ತದಲ್ಲ ಸರ್, ಈಗ ಒಂದು ನಮ್ಮಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಪಾತಿಗಳು ಸರ್, ಚಿಕ್ಕ ಚಿಕ್ಕ ಪಾತಿಗಳಿರ್ತದೆ, ಒಂದರಿಂದ ಒಂದು ಲಿಫ್ಟ್ ಆಗಬೇಕು ಅಂತ ಹೇಳಿದ್ರೆ ತಡೆಯಲ್ಲ ಸರ್, ಮಧ್ಯೆ ತಡೆಯಲ್ಲ. ಮತ್ತೇನಾಗುತ್ತೆ ಅಂತ ಹೇಳಿದ್ರೆ ಸರ್, ನಮ್ಮಲ್ಲಿ ಇದು ಬರುತ್ತೆ ಸರ್, ನಮ್ಮಲ್ಲಿ ಏನಾಗುತ್ತೆ ಅಂದರೆ ಸರ್, ಇದು ಮೆಸ್ ಕೊಟ್ಟಿರ್ತಾರೆ ಸರ್. ಈಗ ಏನಾಗುತ್ತೆ, ಏನಾರ ಕೆಲಸ ಕೆಲಸ ಮಾಡ್ತಾ ಇರ್ತೀವಿ, ಈಗ ಡೈರೆಕ್ಟಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಕಸ ಎಲ್ಲ ಒಳಗಡೆ ರೇಡಿಯೇಟರ್ ಹೊರತೋಗುತ್ತೆ ಸರ್. ಬಟ್ ನಮ್ಮಲ್ಲಿ ಏನಾಗುತ್ತೆ, ಮೆಶ್ ಕೊಟ್ಟಿರ್ತಾರೆ ಸರ್, ಈ ಮೆಶಲ್ಲೆಲ್ಲ ಬಂದು ಫಿಲ್ಟರ್ ಆಗುತ್ತೆ, ಇದನ್ನು ನಾವು ಕ್ಲೀನ್ ಮಾಡ್ಕೊಂಡ್ರೆ ಸಾಕು ಸರ್, ನಮ್ಗೆ ರೇಡಿಯೇಟರ್ ಕೂಡ ಲೈಫ್ ಬರುತ್ತೆ. ಹೌದು, ಮತ್ತೇನಾಗುತ್ತೆ ಅಂತ ಹೇಳಿದ್ರೆ ಸರ್, ಇದು ಕೂಲೆಂಟೇ ನೀವು ಯೂಸ್ ಮಾಡ್ಬೇಕು ಸರ್. ಇದು ಬೇರೆ ಟ್ರಾಕ್ಟರ್ಗಳಲ್ಲಿ ನೀರು ಯೂಸ್ ಮಾಡ್ತೀರಾ, ಇದರಲ್ಲಿ ನೀರು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಸರ್, ನೀವು ಕೂಲೆಂಟೇ ಹಾಕೊಂಡ್ರೆ ಆಗುತ್ತೆ ಸರ್. ಸರ್, ಕೂಲೆಂಟ್ ಲೈಫ್ ನೀವು 2000 hours ಒಂದ್ಸಲ ಚೇಂಜ್ ಮಾಡೋದು, 2000 ಗಂಟೆಗೆ ಒಂದ್ಸಲ ಫುಲ್ ಚೇಂಜ್ ಮಾಡೋದು ಸರ್. ಇದು ಚೆನ್ನಾಗಿದೆ ಸರ್, ಇದು ಆರಾಮಾಗಿ ಯೂಸ್ ಮಾಡ್ಕೋಬೋದು ಸರ್. ಏನಾಗುತ್ತೆ ಅಂದರೆ ಈಗ ಗಾಡಿ ಜಾಸ್ತಿ ಹೀಟ್ ಆಗಲ್ಲ, ಗಾಡಿ ಹೀಟ್ ಆಗಲ್ಲ. ಇದು ಮತ್ತು ನಮ್ಮಲ್ಲಿ ಇನ್ನೇನಾಗುತ್ತೆ ಅಂದರೆ ಸರ್, ಪ್ಲಸ್ ಪಾಯಿಂಟು ನಮ್ಮದು ಇದು ಬರುತ್ತಲ್ಲ, ಪಂಪ್ ಬರುತ್ತೆ ಸರ್, ಡೀಸೆಲ್ ಪಂಪ್ ಬರುತ್ತಲ್ಲ, ನಿಮಗೆ ಇಂಜಿನ್ ಒಳಗಡೆ ಇನ್ಬಿಲ್ಟ್ ಬರುತ್ತೆ ಸರ್. ನಿಮಗಿದು ಇನ್ಬಿಲ್ಟ್ ಬರೋದ್ರಿಂದ ಯಾವ ಥರ ಇರುತ್ತೆ ಅಂತಂದರೆ, ಡೀಸೆಲ್ ಗೀಜೆಲ್ ಖಾಲಿ ಆಗೋದ್ರೆ ಬೇರೆ ಗಾಡಿಗಳೆಲ್ಲ ಏರ್ಔಟ್ ಮಾಡೋಕ್ಕೆ ಕಿಕ್ಕರ್ ಹೊಡಿತಾರೆ ಸರ್. ನಮ್ಮದಲ್ಲಿ ಕಿಕ್ಕರ್ ಹೊಡೆಯೋ ಅವಶ್ಯಕತೆ ಇಲ್ಲ ಸರ್. ಆಟೋಮೆಟಿಕ್ ನೀವು ಡೀಸೆಲ್ ರೀಫಿಲ್ ಮಾಡಿ ಸೆಲ್ಫ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ ಸರ್. ಇದೇನಾಗುತ್ತೆ, ನೀವು ಬೇರೆ ಗಾಡಿಗಳಿಗೆ ಒಂದು 3-4 ಸಲ ಕಿಕ್ಕರ್ ಮಾಡಿದ್ರೆ ಕಿಕ್ಕರ್ ಹೋಗ್ಬಿಡ್ತದೆ ಸರ್. ಇದರಲ್ಲಿ ಕಿಕ್ಕರೇ ಬರಲ್ಲ, ಕಿಕ್ಕರ್ ಆಪ್ಷನ್ನೇ ಬರಲ್ಲ ಸರ್ ನಿಮಗೆ. ಇದು ಫಿಲ್ಟರ್ ಬಗ್ಗೆ ಸರ್, ಇದು ಡ್ರೈ ಏರ್ ಫಿಲ್ಟರ್ ಸರ್. ಇದು ಫಿಲ್ಟರ್ ನಿಮಗೆ 2 ಫಿಲ್ಟರ್ ಬರುತ್ತೆ ಸರ್, ಒಳಗಡೆ ಚಿಕ್ಕದೊಂದು ಫಿಲ್ಟರ್ ಬರುತ್ತೆ ಮತ್ತು ದೊಡ್ಡದೊಂದು ಫಿಲ್ಟರ್ ಬರುತ್ತೆ ಸರ್. ಇದು ರೆಗ್ಯುಲರ್ ನೀವು ಕ್ಲೀನ್ ಮಾಡ್ಕೊಳ್ತಾ ಇರೋದು ಸರ್ ಅಷ್ಟೇ. ಈಗ ಧೂಳು ಜಾಸ್ತಿ ಬರುತ್ತಲ್ಲ ಸರ್, ನಮಗೆ ಇಂಜಿನ್ ಒಳಗಡೆ ಫ್ರೆಶ್ ಏರ್ ಹೋಗ್ಬೇಕಾಗಿರುತ್ತೆ ಸರ್, ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ರೆಗ್ಯುಲರ್ ಇದನ್ನು ಕ್ಲೀನ್ ಮಾಡ್ಕೋಬೇಕು ಸರ್. ಸರ್, ಈ ಗಾಡಿದು ಏನು ಸ್ಪೆಷಲ್ ಫೀಚರ್ ಇನ್ನೊಂದು ಏನಿರುತ್ತಪ್ಪ ಅಂದರೆ, ನಿಮಗೆ ಗಾಡಿ ಬಂದು ನಿಮಗೆ ವೆಯ್ಟ್ಲೆಸ್ ಬರುತ್ತೆ ಸರ್. ಇದು 650 kgs ಬರುತ್ತೆ, 650 kg ಬರುತ್ತೆ ಸರ್. ಇದು 27 hp ನಿಮಗೆ ಬಂದು 650 kg ಬರುತ್ತೆ ಸರ್. ಕಂಪೇರ್ ಮಾಡಿದ್ರೆ ತುಂಬ ಜಾಸ್ತಿ ಬರುತ್ತೆ ಸರ್, ನಿಮಗೆ ನಿಯರ್ 1 ton ಬರುತ್ತೆ ಸರ್, 1000 kgs ಗಂಟನೂ ಬರುತ್ತೆ ಸರ್. ಇದೇನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ 650 kgs ಬರುತ್ತೆ ಸರ್. ಇದು ಮತ್ತು ವಿಡ್ತ್ ಬಂದರೆ ಸರ್ ನಿಮಗೆ 3.4 ಬರುತ್ತೆ, 2.1 meter ನಿಮಗೆ ಗಾಡಿ ಕಟ್ ಆಗುತ್ತೆ ಸರ್. ನಿಮ್ಗೇನಾಗುತ್ತೆ ಅಂದರೆ ಈಗ ತೋಟಗಳಲ್ಲಿ ಯೂಸ್ ಮಾಡ್ತಿರಲ್ಲ ಸರ್, ನಿಮಗೆ ಹತ್ತಿರ ಇದ್ರೂ ಕೂಡ ಗಾಡಿ ಆರಾಮಾಗಿ ಕಟ್ಟಾಗುತ್ತೆ ಸರ್, ಗಾಡಿ ಕಟ್ಟಾಗುತ್ತೆ. ಮತ್ತು ಏನಾಗುತ್ತೆ ಅಂದರೆ ಸರ್, ಗಾಡಿ ನಿಮಗೆ ಜಾಸ್ತಿ ವೈಬ್ರೇಷನ್ ಬರಲ್ಲ ಸರ್, ಗಾಡಿ ವೈಬ್ರೇಷನ್ ಬರಲ್ಲ. ಈಗ ನೀವು ಬೆಳಗ್ಗೆಯಿಂದ ಸಾಯಂಕಾಲ ಗಂಟನೂ ಕೆಲಸ ಮಾಡಿದ್ರೆ ಸರ್, ನಿಮ್ಗೇನು ಮಾಡೋದು, ಮೈಕೈ ನೋವು ಬರಲ್ಲ. ಮತ್ತೇನಾಗುತ್ತೆ ಅಂದರೆ ನಿಮ್ಗೆ ಫಿಸಿಕಲ್ ಸ್ಟ್ರೈನ್ಸ್ ಇರಲ್ಲ ಸರ್, ನೀವು ಆರಾಮಾಗಿ ಬೇಗ ವೀಕೆಂಡ್ಸಲ್ಲಿ ಕೆಲಸ ಮಾಡ್ಕೊಂಡು ನೀವು ಮಾರ್ನಿಂಗ್ ಕೆಲಸಕ್ಕೆ ಹೋಗ್ತೀನಿ ಅಂದರೆ ಆರಾಮಾಗಿ ಕೆಲಸಕ್ಕೆ ಹೋಗ್ಬೋದು ಸರ್. ಸರ್, ಇದು ಕುಬೋಟೋ ಬಂದು ಜಾಪನೀಸ್ ಟೆಕ್ನಾಲಜಿ, ಆದ್ದರಿಂದ ಇದು ಇಂಜಿನ್ ಯಾವ ಥರ ಇರ್ತದೆ ಅಂದರೆ ತುಂಬ ಕಾಂಪ್ಯಾಕ್ಟ್ ಇರ್ತದೆ ಸರ್ ಇಂಜಿನ್ನು, ಚಿಕ್ಕದಿರುತ್ತೆ, ಅದಕ್ಕೋಸ್ಕರ ನಿಮಗೆ ವೆಯ್ಟ್ಲೆಸ್ ಕೂಡ ಬರುತ್ತೆ ಸರ್. ಇದು 650 kgs ವೆಯ್ಟ್ಲೆಸ್ ಬರುತ್ತೆ ಸರ್, ತುಂಬ ಕಾಂಪ್ಯಾಕ್ಟ್ ಬರುತ್ತೆ ಇಂಜಿನ್ ಸರ್. ಹೌದು ಸರ್, ನೋಡಿ ಸರ್, ಪವರ್ ಆದರೆ ಏನಾಗುತ್ತೆ, ಕೀರ್ತಿ ದೊಡ್ಡದು ಮೂರ್ತಿ ಇದು ದೊಡ್ಡದು ಅಂತಾರಲ್ಲ, ಆ ಥರ ನಿಮಗೆ ತುಂಬ ಪವರ್ ಜಾಸ್ತಿ ಇರುತ್ತೆ ಸರ್. ಅದು ಪವರ್ ಚೆನ್ನಾಗಿ ಸಿಗುತ್ತೆ, ಕಾಂಪ್ಯಾಕ್ಟ್ ಚೆನ್ನಾಗಿರುತ್ತೆ. ಮತ್ತು ಏನಾಗುತ್ತೆ ಅಂದರೆ, ಇದು ನಿಮಗೆ ಗೇರ್ಸ್ ಯೂಸ್ ಮಾಡಿರೋದ್ರಿಂದ ನೀವು ಬೇರೆ ಟ್ರಾಕ್ಟರ್ಗಳು 2 rounds ಬರೋದಕ್ಕೆ ಇದು 3 rounds ಬಂದಿರುತ್ತೆ ಸರ್. ಈ ಉತ್ತರ ಭೂಮಿಗಳ ಲ್ಯಾಂಡ್ಗಳಲ್ಲಿ ಯೂಸ್ ಮಾಡಿದ್ರೆ ನಿಮಗೆ ಗಾಡಿ ಸ್ಪೀಡಾಗೂ ಇರ್ತದೆ, ಕೆಲಸ ತುಂಬ ಚೆನ್ನಾಗಿರ್ತದೆ, ಮಲ್ಟಿ ಸ್ಪೀಡ್ ಆಪ್ಷನ್ ಇದೆಯಲ್ಲ ಸರ್, ಕೆಲಸ ತುಂಬ ಚೆನ್ನಾಗಿ ಬರುತ್ತೆ ಸರ್ ಇದು. ಹೌದು ಸರ್. ಮತ್ತೇನಾಗುತ್ತೆ ಅಂದರೆ ಸರ್, ಸರ್ವಿಸ್ ಎಲ್ಲ ಬಂದು ನಿಮಗೆ ಡೋರ್ ಸ್ಟೆಪ್ ಸರ್ವಿಸ್ ಇರುತ್ತೆ ಸರ್. ನಾವು ಮನೆ ಹತ್ರನೇ ಬಂದು ಸರ್ವಿಸ್ ಮಾಡಿಕೊಡ್ತೀವಿ ಸರ್, ಮನೆ ಹತ್ರನೇ ಸರ್ವಿಸ್ ಮಾಡಿಕೊಡ್ತೀವಿ. ಅಲ್ಲೇ ಸಣ್ಣ ಪುಟ್ಟ ಕಂಪ್ಲೇಂಟ್ ಇದ್ದರೂ ಕೂಡ ಅಲ್ಲೇ ನಾವು ಅಟೆಂಡ್ ಮಾಡಿ ಅಲ್ಲೇ ಕ್ಲಿಯರ್ ಮಾಡಿಕೊಡ್ತೀವಿ ಸರ್. ಸ್ಪೇರ್ ಪಾರ್ಟ್ಸ್ ಎಲ್ಲ ನಮ್ಮಲ್ಲೇ ಅವೈಲೇಬಲ್ ಇರುತ್ತೆ ಸರ್, ನಮ್ಮಲ್ಲೇ ಶೋರೂಮಲ್ಲೇ ಅವೈಲೇಬಲ್ ಇರುತ್ತೆ ಸರ್. ಫೋನ್ ಮಾಡಿ ನಮ್ಮಲ್ಲಿ ಏನು ಮಾಡ್ತೀವಿ ಅಂತೇಳಿದ್ರೆ, ನಾವೇ ಸರ್ವಿಸ್ ಫಾಲೋ ಅಪ್ ಮಾಡ್ತಾ ಇರಿ ಸರ್, ಎಷ್ಟು ಗಂಟೆ ಓಡಿದೆ, ಏನು ಓಡಿದೆ, ಟೀಮ್ ಸರ್ವಿಸ್ ಟೀಮ್ ಇದೆ, ಫಾಲೋ ಅಪ್ ಮಾಡ್ತಾ ಇರ್ತಾರೆ ಸರ್, ನಾವೇ ಫಾಲೋ ಅಪ್ ಮಾಡ್ತಾ ಇರ್ತೀವಿ ಸರ್. ಎಷ್ಟು ಗಂಟೆ ಓಡಿದೆ ಗಾಡಿ, ಸರ್ವಿಸ್ ಇದೆಯಾ, ಯಾವ ಥರ ಏನು ಅಂತ ನಾವೇ ಕೇಳ್ಕೊಂಡು ಸರ್ವಿಸ್ ಕೊಡ್ತಾ ಇರ್ತೀವಿ ಸರ್. ಸರ್, ಇದು ನಿಮಗೆ B2 7427 hp ಗಾಡಿ. ಇದು ನಿಮಗೆ ಆನ್ ರೋಡ್ ಕಾಸ್ಟ್ ಬಂದಿದ್ದು 660,000 ಆಗುತ್ತೆ ಸರ್. ಇನ್ಶೂರೆನ್ಸು, ರಿಜಿಸ್ಟ್ರೇಷನ್ನು ಎಲ್ಲ ನಮ್ಮದೇ ಇನ್ಕ್ಲೂಡ್ ಇರುತ್ತೆ ಸರ್. TRO ಎಲ್ಲ ನಮ್ಮದೇ ಇನ್ಕ್ಲೂಡ್ ಇರುತ್ತೆ. ಮುಂದೆ ನಿಮಗೆ ಟಾಪ್ ಲಿಂಕು, ಟಿಪ್ಪಿಂಗ್ ಪೈಪು ಮತ್ತು ಹುಕ್ಕು, ಮುಂದೆ ವೆಯ್ಟ್ಸ್ ಕೂಡ ಕೊಡ್ತೀವಿ ಸರ್. 660,000 ಆಗುತ್ತೆ ಸರ್ ಗಾಡಿ ನಿಮಗೆ. ಮತ್ತು ನಿಮ್ಗೆ ಏನಾಗುತ್ತೆ ಅಂದರೆ ಸರ್, ಆರ್ಟಿಕಲ್ಚರ್ ತೋಟಗಾರಿಕೆ ಇಲಾಖೆ ಮತ್ತು ಕೃಷಿ ಇಲಾಖೆ ಸರ್, ಅಗ್ರಿಕಲ್ಚರ್ ಆಫೀಸಲ್ಲಿ ಕೂಡ ನಿಮ್ಗೆ 75,000 ಸಬ್ಸಿಡಿ ಬರುತ್ತೆ ಸರ್ ಜನರಲ್ ಆದರೆ. ಹಾಂ, ಗಾಡಿ ಸಬ್ಸಿಡಿ ಅಪ್ರೂವ್ಡ್ ಇದೆ ಸರ್, ಗಾಡಿ ಸಬ್ಸಿಡಿ ಇದೆ, ಸಬ್ಸಿಡಿ ಮಾಡ್ಬೋದು ಸರ್. ಈ ಎಸ್ ಸಿ ಪಿಗೆ ಆದರೆ ನಿಮಗೆ ಅಪ್ ಟು 2.5 to 3 lakhs ಅಗ್ರಿಕಲ್ಚರಲ್ಲಿ ಬರುತ್ತೆ ಸರ್ ಇದು ನಿಮಗೆ. ಸರ್, ನಿಮ್ಮಲ್ಲಿ ಬರೀ ಟ್ರ್ಯಾಕ್ಟರ್ ಅಲ್ಲದೆ ಸಾಕುವಂಥ ಇಂಪ್ಲಿಮೆಂಟ್ಸ್ ಏನೇನೆಲ್ಲ ಸಿಗುತ್ತೆ ಸರ್? ನಮ್ಮಲ್ಲಿ ಇದಕ್ಕೆ ನಿಮಗೆ ರೋಟಾವೇಟರ್ ಸಿಗುತ್ತೆ ಸರ್, ರೋಟಾವೇಟರ್ ಸಿಗುತ್ತೆ, ಬಲರಾಮ್ ನೇಗ್ಲು ಸಿಗುತ್ತೆ, ಕಲ್ಟಿವೇಟರ್ ಸಿಗುತ್ತೆ, ಮತ್ತು ನಿಮಗೆ ಕೂಪರ್ ಸಿಗುತ್ತೆ ಸರ್. ಕೂಪರ್ಗಳೆಲ್ಲ ಇದು ಮಾಡ್ತೀನಿ, ಈಗ ಡಿವೈಡ್ ಮಾಡಿ ಮಣ್ಣು ಡಿವೈಡ್ ಮಾಡುತ್ತಲ್ಲ ಸರ್, ಆ ಥರ ಕೂಪರ್ ಕೂಡ ಸಿಗುತ್ತೆ ಸರ್. ನಿಮಗೆ ಟ್ರೈಲರು ಮತ್ತೇನಾರು ಬೇಕಾದ್ರೂ ಮಾಡ್ಕೊಡ್ತೀವಿ ಸರ್, ಮಾಡ್ಕೊಡ್ತೀವಿ ಸರ್. ಸರ್, ಈ ತಿಂಗಳಲ್ಲಿ ನಮ್ಮ ರೈತರು ತಗೊಳ್ಳೋರಿಗೆ ಏನಾದರೂ ಆಫರ್ ಇದೆಯಾ ಸರ್? ಈ ಮಂತು ರೆಫರಲ್ ಸ್ಕೀಮಲ್ಲಿ ಅಂತ ಒಂದು ಆಫರ್ ಇದೆ ಸರ್. ಯಾವ ಥರ ಅಂತ ಹೇಳಿದ್ರೆ, ನಾವು ಕುಬೋಟ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಇರ್ತಾರಲ್ಲ ಸರ್, ಅವ್ರೇನಾರು ಬೇರೆಯವ್ರಿಗೆ ಗಾಡಿ ಕೊಡ್ಸಿದ್ರೆ, ರೆಫರ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಏನಾರು ಕೊಡ್ಸಿದ್ರೆ ಏನಾಗುತ್ತೆ, ಕುಬೋಟ ಕಂಪ್ನಿ
ಪ್ರೈಸ್ ಜಾಸ್ತಿ ಅಂತಲೂ ಗೊತ್ತಾಗಿದೆ, ಬಟ್ ಲೋನ್ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಲೋನ್ ಹಾಕ್ಸ್ಕೊಂಡು ನಮ್ಮ ರೈತರು ತಗೋಬೋದಾ? ಸರ್, ಲೋನ್ ಹಾಕ್ಸ್ಕೊಂಡು ತಗೋಬೋದು ಸರ್. ಈಗ ನಮ್ದು ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಎಲ್ಲ ಫೈನಾನ್ಸ್ಗಳಲ್ಲಿ ಆಲ್ಮೋಸ್ಟ್ ಲೋನ್ ಅವೈಲೇಬಲ್ ಇದೆ. ಈಗ ನಿಮಗೆ ಕರ್ನಾಟಕ ಬ್ಯಾಂಕ್ ಮತ್ತು ಬ್ಯಾಂಕ್ ಆಫ್ ಬರೋಡಾ ಇದರಲ್ಲಿ ಕೂಡ ಲೋನ್ ಆಪ್ಷನ್ಸ್ ಇರುತ್ತೆ ಸರ್. ಅಂದ್ರೆ ಏನಾಗುತ್ತೆ, ನೀವು ಅದರಲ್ಲೆಲ್ಲ ಡೌನ್ ಪೇಮೆಂಟ್ ಜಾಸ್ತಿ ಮಾಡಬೇಕಾಗತ್ತೆ, ಅಲ್ಲಿ ಫಂಡಿಂಗ್ ಕಮ್ಮಿ ಆಗುತ್ತೆ, ಇಲ್ಲಿ ಫೈನಾನ್ಸ್ಗಳೇನಾಗುತ್ತೆ ಫಂಡಿಂಗ್ ಜಾಸ್ತಿ ಆಗುತ್ತೆ ಸರ್. ಆಲ್ಮೋಸ್ಟ್ ಎಲ್ಲ ಕಡಿಮೆ ಇಂಟ್ರೆಸ್ಟ್ಗೆ ನಿಮಗೆ ಲೋನ್ಸ್ ಅವೈಲೇಬಲ್ ಇದೆ ಸರ್. ಲೋನ್ ಅವೈಲೇಬಲ್ ಇದೆ ಸರ್.